ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಾಬು ಹನ್ನ ನಾಯಕ್ ಕಾರು ಅಪಘಾತಕ್ಕೀಡಾಗಿದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ಬಳಿ ದುರ್ಘಟನೆ ನಡೆದಿದೆ. ಎದುರುಗಡೆಯಿಂದ ಬಂದ ಬೈಕ್ ಹಾಗೂ ಇನ್ನೋವಾ ಕಾರ್ಗೆ ಡಿಕ್ಕಿ ಹೊಡೆದಿದ್ದು ಬಾಬು ಕಾರ್ ಸಂಪೂರ್ಣ ಜಖಂಗೊಂಡಿದೆ. ಇನ್ನು ಅಪಘಾತದಲ್ಲಿ ಬಾಬು ಹನ್ನ ನಾಯಕ್ ತಲೆಗೆ ತೀವ್ರ ಪೆಟ್ಟಾಗಿದ್ದು ಕೂಡಲೇ ಅವರನ್ನು ಆಸ್ಪತ್ರೆಗೆ ರವಾನಿಸಲಾಯಿತು. ನಿನ್ನೆ ಬಿಜೆಪಿ ಒಳ ಮೀಸಲಾತಿಯ ವಿರುದ್ಧ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಮಲಾಪುರ ಕಡೆಗೆ ವಾಪಸ್ ಆಗ್ತಾ ಇದ್ರು. ವಾಪಸ್ ತೆರಳುವಾಗ ಅಪಘಾತ ನಡೆದಿದೆ. ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲಾ ಬಿಜೆಪಿ ಕೋಟೆಯಲ್ಲಿ ಬಣಬಡಿದಾಟದ ಬೆಂಕಿ ಜೋರಾಗ್ತಲೇ ಇದ್ದು ಸಾಹುಕಾರ ರಮೇಶ್ ಜಾರಕೆ ಹಾಗೂ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಈ ಕಾಳಗಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ಎಂಟ್ರಿ ಕೊಟ್ಟಿದೆ. ಅನ್ಯ ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪಕ್ಕೆ ಕೇಸರಿ ಹೈಕಮಾಂಡ್ ಬ್ರೇಕ್ ಹಾಕಿದ್ದು ಲಕ್ಷ್ಮಣ ಸವದಿ ಹಾಗೂ ರಮೇಶ್ ಜಾರಕೆ ಖಡಕ್ ಸಂದೇಶ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಬಣ ರಾಜಕೀಯ ಮಾಡದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿ ಬಿಜೆಪಿ ನಾಯಕರಿಗೆ ಪ್ರಹ್ಲಾದ್ ಜೋಶಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಬಹಿರಂಗ ಹೇಳಿಕೆ ಕೊಡಬಾರದು. ತಮ್ಮ ದಲದ ಕ್ಷೇತ್ರಗಳಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಹೈಕಮಾಂಡ್ ಕೊಡುವ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕು ಅಂತ ಜೋಶಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ವಿಧಾನಸಭೆ ಚುನಾವಣೆ ಘೋಷಣೆ ಆಗ್ತಾ ಇದ್ದ ಹಾಗೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಜೋರಾಗಿದೆ. ಮಡಿಕೇರಿ ಕ್ಷೇತ್ರದಿಂದ ಭಾರತ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಸಿಪಿಐ ಅಭ್ಯರ್ಥಿಯನ್ನಾಗಿ ಎಚ್ಎಂ ಸೋಮಪ್ಪರನ್ನ ಸಿಪಿಐ ರಾಜ್ಯ ಮಂಡಳಿ ಘೋಷಿಸಿದೆ. ಮಡಿಕೇರಿಯಲ್ಲಿ ಮಾತನಾಡಿದ ಸಿಪಿಐ ಕೊಡಗು ಜಿಲ್ಲಾ ಉಸ್ತುವಾರಿ ಅಮಜದ್, ಜನಪರ ರಾಜಕಾರಣ ಮಾಡ್ತಾ ಇರುವ ಸಿಪಿಐ ಪಕ್ಷ ರಾಜ್ಯದಲ್ಲಿ ಒಟ್ಟು 7 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ರಮೇಶ್, ವಿಜಯನಗರದ ಕೂಡ್ಲಿಗಿ ಕ್ಷೇತ್ರದಿಂದ वीरण्णा, ತುಮಕೂರಿನ ಶಿರಾ ಕ್ಷೇತ್ರದಿಂದ ಗಿರೀಶ್, ಕಲಬುರಗಿಯ ಜೇವರ್ಗಿ ಕ್ಷೇತ್ರದಿಂದ ರಮೇಶ್ ಕುಮಾರ್ ರಾಠೌಡ್, ಆಳಂದದಿಂದ ಮೌಲಾ ಮುಲ್ಲಾ ಮತ್ತು ಕೋಲಾರದ ಕೆಜಿಎಫ್ ಕ್ಷೇತ್ರದಿಂದ ಜ್ಯೋತಿ ಬಸು ಸ್ಪರ್ಧಿಸಲಿದ್ದಾರೆ ಅಂತ ತಿಳಿಸಿದರು. ಶಾಸನಸಭೆಗಳಲ್ಲಿ ನಮ್ಮ ಪ್ರಾತಿನಿಧ್ಯ ಕಡಿಮೆ ಆಗಿರೋದ್ರಿಂದ ಜನರ ಸಮಸ್ಯೆಗೆ ಪರಿಹಾರವೇ ಸಿಗ್ತಾ ಇಲ್ಲ. ಹಾಗಾಗಿ ರಾಜ್ಯದಲ್ಲಿ ಕೇವಲ 7 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿದ್ದೇವೆ ಅಂತ ಅಮಜದ್ ಹೇಳಿದರು. ರಾಜ್ಯ ವಿಧಾನಸಭೆಗೆ ಈಗಾಗಲೇ ಚುನಾವಣಾ ದಿನಾಂಕ ಘೋಷಣೆಯಾಗಿ ನೀತಿ ಸಂಹಿತೆ ಜಾರಿಯಾಗಿದೆ. ರಾಜಕೀಯ ಪಕ್ಷಗಳು ಮತದಾರರನ್ನು ಸೆಳೆಯೋದಕ್ಕೆ ನಾನಾ ಕಸರತ್ತು ನಡೆಸ್ತಾ ಇವೆ. ಹಣ ಹೆಂಡದ ಜೊತೆ ಗಿಫ್ಟ್ ಪಾಲಿಟಿಕ್ಸ್ ಪ್ರಕರಣ ಅಂತೂ ಹಲವೆಡೆ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಮತದಾರರಲ್ಲಿ ಹೀಗಾಗಿ ಜಾಗೃತಿ ಮೂಡಿಸಿದ್ರು. ಎಲ್ಲರೂ ತಪ್ಪದೇ ಮತದಾನ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಪಂಜಿನ ಮೆರವಣಿಗೆ ಮೂಲಕ ಮತದಾನದ ಅರಿವು ಮೂಡಿಸಿದ್ರು. ಘಾಟಿ ಸುಬ್ರಹ್ಮಣ್ಯ ದೇವಾಲಯದಿಂದ ಪಂಜಿನ ಮೆರವಣಿಗೆ ಮಾಡಿ ಗ್ರಾಮದ ಮಹಿಳೆಯನ್ನ ಸೇರಿಸಿಕೊಂಡು ಮತದಾನದ ಅರಿವು ಮೂಡಿಸಿದ್ರು. ಪಂಜಿನ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ರು. ಎಸಿ ತೇಜಸ್ಕುಮಾರ್, ತಹಶೀಲ್ದಾರ್ ಮೋಹನಕುಮಾರಿ ಜಿಲ್ಲಾಧಿಕಾರಿಗಳ ಕಾರ್ಯಕ್ಕೆ ಸಾಥ್ ಕೊಟ್ಟರು. ಚುನಾವಣಾ ಚದುರಂಗದಲ್ಲಿ ಅಧಿಕಾರಕ್ಕಾಗಿ ರಾಜಕೀಯ ಪಕ್ಷಗಳು ಹಗ್ಗ ಜಗ್ಗಾಟ ಮಾಡ್ತಾ ಇವೆ. ಮತದಾರರನ್ನ ಸೆಳೆಯಲು ಹಣ ಹೆಂಡದ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ. ಚುನಾವಣೆ ಅಕ್ರಮವನ್ನ ತಡೆಯಲು ಅಧಿಕಾರಿಗಳು ಭಾರೀ ಕಟ್ಟೆಚ್ಚರ ವಹಿಸಿದ್ದಾರೆ. ಯಾದಗಿರಿಯಲ್ಲೂ ಅಬಕಾರಿ ಅಧಿಕಾರಿಗಳು ಅಕ್ರಮ ಮದ್ಯ ಜಪ್ತಿ ಮಾಡಿದ್ದಾರೆ. ಹಾಲಬಾವಿ ಕ್ರಾಸ್ ಬಳಿ ಸುಮಾರು 1.31 ಲಕ್ಷ ಮೌಲ್ಯದ ಅಕ್ರಮ ಮದ್ಯವನ್ನು ಶಹಾಪುರ ಅಬಕಾರಿ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಟಾಟಾ ಎಸ್ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಬಿಯರ್ ಹಾಗೂ ವಿಸ್ಕಿ ಬಾಟಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಾಹನ ಸಮೇತ ಕೊಂಗಂಡಿ ಗ್ರಾಮದ ದೇವರಾಜ್ ಬಂಧಿಸಲಾಗಿದೆ. ಶಹಾಪುರ ಅಬಕಾರಿ ಡಿವೈಎಸ್ಪಿ ಮಲಿಕಾರ್ಜುನ ಮಾರ್ಗದರ್ಶನದಲ್ಲಿ ಈ ದಾಳಿ ನಡೆದಿದೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಒಳ ಮೀಸಲಾತಿ ಜಾರಿಗೆ ತಂದ ಸಿಎಂ ಬೋಮಾಯಿಗೆ ಅಭಿನಂದಿಸಲಾಯಿತು. ಪರಿಶಿಷ್ಟ ಜಾತಿಯ ಸಮುದಾಯಗಳ ಒಕ್ಕೂಟದಿಂದ ಗದಗ ನಗರದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿಗಳ ಪರವಾಗಿ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿಗೆ ಸನ್ಮಾನ ಮಾಡಿದ್ರು. ಈ ವೇಳೆ ಮಾತನಾಡಿದ ಅನಿಲ್, ದಶಕಗಳಿಂದ ಪರಿಶಿಷ್ಟ ಜಾತಿಗಳ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಕಾಂಗ್ರೆಸ್ ಅಧಿಕಾರ ನಡೆಸಿತು. ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕವಷ್ಟೇ ಪರಿಶಿಷ್ಟರ ಹಿಂದುಳಿದವರ ಪರವಾಗಿ ಕೆಲಸ ಮಾಡಿ ತೋರಿಸಿದೆ. ಹಾಗಾಗಿ ದಲಿತ ಮುಖಂಡರು ಬಿಜೆಪಿಗೆ ಬೆಂಬಲಿಸುವಂತೆ ಸಮುದಾಯಕ್ಕೆ ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಅನಿಲ್ ಮೆಣಸಿನಕಾಯಿ ಅವರಿಗೆ ರೊಟ್ಟಿ ತಿನ್ನಿಸುವ ಮೂಲಕ ಎಸ್ಸಿ ಮಹಿಳೆಯರು ಬಿಜೆಪಿಗೆ ಬೆಂಬಲ ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ಜೋರಾಗಿದೆ. ಶೃಂಗೇರಿ ಮತಕ್ಷೇತ್ರದಲ್ಲಿ ಚುನಾವಣೆಗೆ ಸಿದ್ಧವಾಗ್ತಾ ಇರುವ ಜೆಡಿಎಸ್ ಪಕ್ಷಕ್ಕೂ ಇದೀಗ ಪಕ್ಷಾಂತರದ ಬಿಸಿ ತಟ್ಟಿದೆ. ಪಕ್ಷದ ಯುವ ಘಟಕದ ಅಧ್ಯಕ್ಷ ಪ್ರಕಾಶ್ ಗೌಡ ಜೆಡಿಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿ ಕಳೆದ 6 ತಿಂಗಳ ಹಿಂದೆ ನೇಮಕವಾಗಿದ್ದ ಉದ್ಯಮಿ ಪ್ರಕಾಶ್ ಗೌಡ ಜೆಡಿಎಸ್ಗೆ ಶಾಕ್ ನೀಡಿ ಕಾಂಗ್ರೆಸ್ಗೆ ಸೇರಿದ್ದಾರೆ. ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡ ಹಾಗೂ ಪಕ್ಷದ ಜಿಲ್ಲಾಧ್ಯಕ್ಷ ಅಂಶುಮತ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಹುಕ್ಕೇರಿ ಕ್ಷೇತ್ರಕ್ಕೆ ಈ ಬಾರಿಯೂ ಕತ್ತಿ ಕುಟುಂಬಕ್ಕೆ ಸಿಗುವಂತಹ ಮುನ್ಸೂಚನೆ ಸಿಕ್ಕಿದೆ. 4 ದಶಕಗಳಿಂದ ಕತ್ತಿ ಕುಟುಂಬದ ಹಿಡಿತದಲ್ಲಿರುವಂತಹ ಹುಕ್ಕೇರಿಯ ಬಿಜೆಪಿ ಟಿಕೆಟ್ ಬಗ್ಗೆ ನಿಖಿಲ್ ಕತ್ತಿ ಸುಳಿವು ಬಿಟ್ಕೊಟ್ಟಿದ್ದಾರೆ. 1 ಬಾರಿ ದಿವಂಗತ ವಿಶ್ವನಾಥ್ ಕತ್ತಿ ಮತ್ತು ಸತತ 8 ಸಲ ಉಮೇಶ್ ಕತ್ತಿ ಇದೇ ಹುಕ್ಕೇರಿ ಕ್ಷೇತ್ರದಿಂದ ಗೆದ್ದಿದ್ರು. ಉಮೇಶ್ ಕತ್ತಿ ನಿಧನದ ಬಳಿಕ ಟಿಕೆಟ್ ಯಾರಿಗೆ ಎನ್ನುವ ಚರ್ಚೆ ಜೋರಾಗಿತ್ತು. ಸದ್ಯ ಈ ಪ್ರಶ್ನೆಗೆ ಸ್ವತಃ ಉಮೇಶ್ ಕತ್ತಿ ಪುತ್ರ ನಿಖಿಲ್ ಗುಟ್ಟಿನ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಈಗಾಗಲೇ ನಿಖಿಲ್ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸಿ ಮತದಾರರ ವಿಶ್ವಾಸ ಗೆದ್ದಿದ್ದಾರೆ. ಪ್ರಚಾರ ಸಭೆಯಲ್ಲಿ ಬಿಜೆಪಿ ವರಿಷ್ಠರ ಭರವಸೆಯನ್ನ ನಿಖಿಲ್ ರಿವೀಲ್ ಮಾಡಿದ್ದಾರೆ. ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಈ ಸಲವೂ ಕತ್ತಿ ಕುಟುಂಬಕ್ಕೆ ಸಿಗಲಿದೆ. ರಮೇಶ್ ಕತ್ತಿಗೆ ಅಥವಾ ನನಗೆ ಟಿಕೆಟ್ ಸಿಗಬಹುದು ಅಂತ ನಿಖಿಲ್ ಕತ್ತಿ ಹೇಳಿದ್ದಾರೆ. ಪಕ್ಷದ ಉನ್ನತ ಮಟ್ಟದಲ್ಲಿ ಹಿರಿಯರಿಗೆ ಟಿಕೆಟ್ ಕೊಡಬೇಕೋ ಮಗನಿಗೆ ಟಿಕೆಟ್ ಕೊಡಬೇಕೋ ಎಂಬ ಚರ್ಚೆ ನಡೀತಾ ಇದೆ ಅಂತ ನಿಖಿಲ್ ಕತ್ತಿ ತಿಳಿಸಿದ್ದಾರೆ. ದಿನ ಕಳೆದಂತೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರ್ಗಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. 9 ಜನ ಟಿಕೆಟ್ ಆಕಾಂಕ್ಷಿಗಳ ಜೊತೆ ಈಗ ಮತ್ತೋರ್ವ ಆಕಾಂಕ್ಷಿ ಟಿಕೆಟ್ಗಾಗಿ ಹಠ ಹಿಡಿದಿದ್ದಾರೆ. ಕಿಸಾನ್ ಕಾಂಗ್ರೆಸ್ನ ಬಾಪುಗೌಡ ಪಾಟಿಲ್ ತಮಗೆ ಟಿಕೆಟ್ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಟಿಕೆಟ್ ಕೊಡದೆ ಹೋದರೆ ರಾಜಕೀಯ ನಿವೃತ್ತಿ ಪಡಿತೇನೆ ಅಂತ ಹೇಳಿದ್ದಾರೆ. ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠನಾಗಿ ಕೆಲಸ ಮಾಡಿದ್ದೇನೆ. ಹಿಂದೆ ನಡಹಳ್ಳಿಯನ್ನು ಗೆಲ್ಲಿಸಿದ್ದು ನಾನೇ. ದೇವರ ಹಿಪ್ಪರ್ಗಿಗೆ ಕಾಂಗ್ರೆಸ್ ಹಿರಿಯ ನಾಯಕ SR ಪಾಟೀಲ್ರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ನಡುವೆ 9 ಜನ ಟಿಕೆಟ್ ಆಕಾಂಕ್ಷಿಗಳು SR ಪಾಟೀಲ್ರಿಗೆ ಟಿಕೆಟ್ ನೀಡದಂತೆ ವಿರೋಧಿಸಿದರು. ಆದ್ರೀಗ ಮತ್ತೋರ್ವ 10ನೇ ಆಕಾಂಕ್ಷಿ ಬಾಪುಗೌಡ ಕಾಂಗ್ರೆಸ್ ಟಿಕೆಟ್ಗಾಗಿ ಟವಲ್ ಹಾಕಿದ್ದಾರೆ. ಇದರಿಂದ ದೇವರ ಹಿಪ್ಪರ್ಗಿ ಕಾಂಗ್ರೆಸ್ ಟಿಕೆಟ್ ವಿಚಾರ ಮತ್ತಷ್ಟು ಜಟಿಲವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.